ಪತ್ರಕರ್ತರು ಕೊಲೆ ಮಾಡುವ ಬಿಜೆಪಿ ಮುಖಂಡ ಹೇಳಿ ಧಿಕ್ಕಾರ 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 ಇನ್ಕ್ರಾಟ್ ಜಿಂದಾಬಾದ್ 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 ದೇಶದಲ್ಲಿ ರೈತರ ಬೇಡಿಕೆಗಳಿಗಾಗಿ ಇವತ್ತು ಎಪಿಎಂಸಿ ಕಾಯ್ದೆ ಆಗಿರ್ಬೋದು ಎಂಎಸ್ಪಿ ಕಾನೂನು ಆಗಿರ್ಬೋದು ಇವತ್ತು ವಿದ್ಯುತ್ ತಿದ್ದುಪಡಿ ಏನಿದೆ ಇಂಥವೆಲ್ಲ ಬೇಡಿಕೆಗಳಿಗೆ ಸಂಬಂಧಪಟ್ಟಂಗೆ ಮತ್ತು ಕಾರ್ಮಿಕರ ಬೇಡಿಕೆಗಳಿಗೆ ಸಂಬಂಧಪಟ್ಟಂಗೆ ಎಲ್ಲ ಬೇಡಿಕೆಗಳನ್ನು ಈಡೇರಿಸಲಿ ಅಂತೇಳಿ 13 ತಿಂಗಳ ದಿನ ನಡೆಯುವಂಥ ರೈತರ ಲಕ್ಷಾನುಗಟ್ಟಲೆ ರೈತರ ಹೋರಾಟ ನಡೆದಿತ್ತು. ಅಲ್ಲಿ ಲಕ್ಕಿಂಪುರ ಕೇರಿಯಲ್ಲಿ ನಡೀತಕ್ಕಂಥ ಶಾಂತಿಯುತ ಹೋರಾಟದಲ್ಲಿ ಇವತ್ತು ಕೇಂದ್ರದ ಗೃಹ ಮಂತ್ರಿಯ ಸಚಿವರಾಗಿರ್ತಕ್ಕಂಥ ಅಜಯ್ ಮಿಶ್ರಾ ಏನಿದ್ದಾರೆ, ಅಜಯ್ ಮಿಶ್ರನ ಮಗ ಸರ್ಕಾರದ ಕಾರು ಅಜಯ್ ಮಿಶ್ರನ ಕಾರು ತಗೊಂಡು ರೈತರ ಮೇಲೆ ಹರಿಸಿ ಮತ್ತು ಪತ್ರಕರ್ತರ ಮೇಲೆ ಹರಿಸಿ ರೈತರು ಮತ್ತು ಪತ್ರಕರ್ತರನ್ನು ಕೊಲೆ ಮಾಡಿರ್ತಕ್ಕಂಥದ್ದಿದೆ. ಇಲ್ಲಿವರೆಗೂ ಕೂಡ ಅವ್ರಿಗೆ ಕೇಸ್ ಹಾಕಲಿಲ್ಲ, ಅವ್ರಿಗೆ ಅರೆಸ್ಟ್ ಮಾಡಲಿಲ್ಲ. ಕೊನೆಗೆ ಸುಪ್ರೀಂ ಕೋರ್ಟಿಗೆ ಹೋಗಿ ಕೇಸ್ ಹಾಕಿದ ನಂತರ ಸುಪ್ರೀಂ ಕೋರ್ಟ್ ಆರ್ಡರ್ ಬಂದ ನಂತರ ಅವ್ರಿಗೊಂದು ಕೇಸ್ ಹಾಕಿದರೆ ವಿನ ಯಾವುದೇ ಅರೆಸ್ಟ್ ಮಾಡಿಲ್ಲ. ಆ ಕಾರಣಕ್ಕೆ ತಕ್ಷಣವೇ ಸಚಿವ ಸಂಪುಟದಿಂದ ಅಜಯ್ ಮಿಶ್ರನ್ನು ವಜಾ ಮಾಡಬೇಕು, ಅವ್ರಿಗೆ ಕೂಡಲೇ ಬಂಧಿಸಬೇಕು, ಅವ್ರ ಮಗನ ಬಂಧಿಸಬೇಕು ಅಂತೇಳಿ ಮತ್ತು ಮೃತಪಟ್ಟಿರ್ತಕ್ಕಂಥ ಪತ್ರಕರ್ತರ ಕುಟುಂಬಕ್ಕೆ ರೈತರ ಕುಟುಂಬಕ್ಕೆ ಪರಿಹಾರ ಕೊಡಬೇಕಂತಕ್ಕಂಥ ದೃಷ್ಟಿಕೋನದಲ್ಲಿ ರೈತರ ಸಾಲ ಮನ್ನಾ ಮಾಡಬೇಕಂತೇಳಿ, ರೈತರ ಆತ್ಮಹತ್ಯೆ ತಡೆಗಟ್ಟಬೇಕಂತೇಳಿ, ರೈತರ ಬೇಡಿಕೆಗಳನ್ನು ಈಡೇರಿಸ್ಬೇಕಂತೇಳಿ ಇಡೀ ದೇಶದಾದ್ಯಂತ ಸಂಯುಕ್ತ ಕಿಸಾನ್ ಮೋರ್ಚಾ, ಸಂಯುಕ್ತ ಹೋರಾಟ ಕರ್ನಾಟಕ, ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಕರಾಳ ದಿನಾಚರಣೆ ಆಚರಣೆ ಮಾಡೋದ್ರ ಮೂಲಕ ದೇಶದ ಪ್ರಧಾನಮಂತ್ರಿಗಳಿಗೆ ಈ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದೆ. ನಿಮ್ಮ ಹೆಸರು ಸರ್? ಶರಣಬಸಪ್ಪ ಮಂಶೆಟ್ಟಿ, ಸಂಯುಕ್ತ ಹೋರಾಟ ಕರ್ನಾಟಕ. ರೈತರನ್ನು ಪತ್ರಕರ್ತರು ಕೊಲೆ ಮಾಡುವ ಬಿಜೆಪಿ ಮುಖಂಡ ಹೇಳಿ ಧಿಕ್ಕಾರ 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 ಇನ್ಕ್ರಾಟ್ ಜಿಂದಾಬಾದ್ 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 ರೈತ ವಿರೋಧಿ ಬಿಜೆಪಿ ವಿರೋಧಿ ಮೋದಿ ಸರ್ಕಾರ ಮುರ್ದಾಬಾದ್ ಮುರ್ದಾಬಾದ್ ಇನ್ಕ್ರಾಟ್ ಜಿಂದಾಬಾದ್ 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 ಕರಾಳ ದಿನಾಚರಣೆ ಯಶಸ್ವಿಯಾಗಲಿ 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 ಇಂದು ನಡೆಯುವ ಕರಾಳ ದಿನಾಚರಣೆ ಯಶಸ್ವಿಯಾಗಲಿ 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 ರೈತ ವಿರೋಧಿ ಬಿಜೆಪಿ ಸರ್ಕಾರ ಮುರ್ದಾಬಾದ್ ಮುರ್ದಾಬಾದ್ ರೈತ ವಿರೋಧಿ ಕಾನೂನು ಜಾರಿ ತರತಕ್ಕಂತ ಮೋದಿ ಸರ್ಕಾರ ಮುರ್ದಾಬಾದ್ ಮುರ್ದಾಬಾದ್ ಮುರ್ದಾಬಾದ್.